ನಮಸ್ಕಾರ ಮಾಸ್ಟರ್ಸ್, ಎಲ್ಲರಿಗೂ ಈ 41 ದಿನಗಳ ಆನಾಪಾನಸತಿ ಮಂಡಲ ಧ್ಯಾನಕ್ಕೆ ಸ್ವಾಗತ ಹಾಗೂ ಧನ್ಯವಾದಗಳು ಮಾಸ್ಟರ್ಸ್. ನನ್ನ ಹೆಸರು ಸಿಂಧು. ಕಳೆದ 13 ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಮತ್ತು ಮೊದಲನೇದಾಗಿ ಬ್ರಹ್ಮಶಿ ಪಿತಾಮ ಪತ್ರಿಷಿಯವ್ರಿಗೆ, ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರಗಳು. ಮತ್ತು ಇವತ್ತಿನ ಆ ಕಾನ್ಸೆಪ್ಟನ್ನ ತಿಳ್ಕೊಳ್ಳೋ ಮುಂಚೆ ನಾವು ಮೊದಲನೇದಾಗಿ ಆ ಸಾಮೂಹಿಕ ಧ್ಯಾನ ಮಾಡೋಣ ಮಾಸ್ಟರ್ಸ್. ಈ ಧ್ಯಾನ ಆದಮೇಲೆ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಅದಿನ್ನೂ ಚೆನ್ನಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳೋಕ್ಕೆ ಅವಕಾಶ ಇರುತ್ತೆ. ಈಗ ನಾವೆಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ಈ ಧ್ಯಾನ ಮಾಡೋದು ತುಂಬಾ ಸುಲಭ. ನಿಮ್ಮ ಕಾಲೆರಡು ಕ್ರಾಸ್ ಮಾಡಿಕೊಂಡು, ನಿಮ್ಮ ಬೆರಳಲ್ಲಿ ಬೆರಳುಗಳು ಇಟ್ಕೊಂಡು, ನಿಮ್ಮ ಕೈಗಳನ್ನು ಜೋಡಿಸ್ಕೊಂಡು, ಕಣ್ಣುಗಳನ್ನು ಮುಚ್ಚಿಕೊಂಡು, ಕೇವಲ ನಿಮ್ಮ ಸಹಜವಾಗಿ ನಡೀತಿರುವ ಆ ಉಸಿರಾಟನ ಮಾತ್ರ ನೀವು ಗಮನಿಸ್ತಾ ಹೋಗಿ, ಶ್ವಾಸದ ಮೇಲೆ ಮಾತ್ರ ಗಮನ ಮಾಸ್ಟರ್ಸ್. ಈಗ ಎಲ್ಲರೂ ನಾವು ಸಾಮೂಹಿಕ ಧ್ಯಾನ ಅನ್ನೋದನ್ನ ಮಾಡ್ತಾ ಇದ್ದೀವಿ. ಶ್ವಾಸದ ಮೇಲೆ ಗಮನ. ಕೇವಲ ನಮ್ಮ ಶ್ವಾಸದ ಜೊತೆಗೆ ಇರೋಣ.
ನಿಧಾನವಾಗಿ ನಿಮ್ಮ ಕೈಗಳನ್ನು ನಿಮ್ಮ ಕಣ್ಣಿನ ಮೇಲೆ 5 ಸೆಕೆಂಡ್ವರೆಗೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 4 3 2 1 0. ತುಂಬ ಧನ್ಯವಾದಗಳು ಮಾಸ್ಟರ್ಸ್. ಮತ್ತೆ ಇವತ್ತು ರಾತ್ರಿ 10 ಗಂಟೆಗೆ ಹಾಗೆ ನಾಳೆ ಬೆಳಿಗ್ಗೆ 5 ಗಂಟೆಗೆ ಸಾಂಘಿಕ ಸಾಮೂಹಿಕ ಧ್ಯಾನ ಇರುತ್ತೆ. ಮತ್ತು ಇವತ್ತು ನಾವು 3 ರೀತಿಯ ಆ ಕರ್ಮಗಳ ಬಗ್ಗೆ ನೋಡೋಣ ಮಾಸ್ಟರ್ಸ್. ಕರ್ಮ ಅಂದರೆ ನಾವು ಗತ ಜನ್ಮದಲ್ಲೋ ಈ ಜನ್ಮದಲ್ಲೋ ಮಾಡಿರೋ ಆ ಕರ್ಮ ಅಂದರೆ ಆ್ಯಕ್ಷನ್ಸ್. ಮತ್ತು ನಾವು ಯಾವ ಥರದ ಕರ್ಮಗಳನ್ನು ನಾವು ಮಾಡಿದ್ದೀವಿ ಅನ್ನೋದನ್ನ ನೋಡೋಣ. 3 ರೀತಿಯ ಕರ್ಮಗಳೇ ಇರುತ್ತೆ. ಒಂದು ಇಂಡಿವಿಜುವಲ್ ಕರ್ಮ, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಅವರು ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಮಾಡಿರೋ ಆ ಕರ್ಮಗಳು. ಅಂದರೆ ಆ ಒಂದು ಇಂಡಿವಿಜುವಲ್ ಕರ್ಮದಿಂದ ಈ ಲೈಫಲ್ಲಿ ಅವರು ಆ ಒಂದು ಬ್ಯಾಡ್ ಕರ್ಮದಿಂದ ಏನೋ ಒಂದು ರೋಗ ರೂಪದಲ್ಲಿ ಅವ್ರ ದೇಹದ ಮೇಲೆ ಇರುತ್ತೆ. ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರೋ ಆ ಬ್ಯಾಡ್ ಕರ್ಮದಿಂದ, ಕೆಟ್ಟ ಕರ್ಮಗಳಿಂದ ಈ ಜನ್ಮದಲ್ಲಿ ನಾವು ಆ ರೋಗಗಳನ್ನು ಅನುಭವಿಸ್ತೇವೆ. ಮತ್ತು ಈ ರೋಗಗಳು ಅನ್ನೋದು 2 ರೀತಿಯಾಗಿರುತ್ತೆ. ಒಂದು ಸೈಕೋಸೊಮ್ಯಾಟಿಕ್, ಒಂದು ಕರ್ಮಗಳಿಂದ. ಸೈಕೋಸೊಮ್ಯಾಟಿಕ್ ಅಂದರೆ ನಾವು ನಮ್ಮ ಮನಸ್ಸಿಂದ ಏರ್ಪಾಟು ಮಾಡಿಕೊಂಡಿರೋದು. ಅಂದರೆ ನಂಗೇನೋ ಆಗ್ಬಿಡುತ್ತೇನೋ ಅಂತ ಒಂದು ಮೈಂಡ್ಸೆಟ್ಟಿಂದ, ಒಂದು ಭಯದಿಂದ ಆ ಒಂದು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ನಾವೇ ನಮ್ಮ ಮೈಂಡಿಂದ ನಾವು ಸೃಷ್ಟಿ ಮಾಡಿಕೊಂಡಿರೋ ಆ ರೋಗಗಳು. ಇನ್ನೊಂದು ರೀತಿಯಾಗಿ ರೋಗಗಳು ಯಾವ ಥರ ಅಂದರೆ, ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರೋ ಆ ಕೆಟ್ಟ ಕರ್ಮಗಳಿಂದ ನಾವು ಈ ಜನ್ಮದಲ್ಲಿ ಒಂದು ರೋಗವಾಗಿ ನಾವು ಅದನ್ನು ಅನುಭವಿಸ್ತೀವಿ. ಅಂದರೆ ಆ ಕರ್ಮ ಎಲ್ಲ ಕ್ಲಿಯರ್ ಆಗಬೇಕು ಅಂದರೆ ನಾವು ಆ ಒಂದು ರೋಗದಿಂದ ನಾವು ಅನುಭವಿಸೋದು ಖಂಡಿತ. ಮತ್ತು ಈ ಒಂದು ಇಂಡಿವಿಜುವಲ್ ಕರ್ಮನ ನಾವು ಯಾವ ಥರ ಕ್ಲಿಯರ್ ಮಾಡ್ಕೊಬೋದು ಅಂದರೆ, ಧ್ಯಾನ ಮಾಡಿ, ಎಲ್ರಿಗೂ ಧ್ಯಾನ ಹೇಳಿಕೊಟ್ಟು, ಸ್ವಾಧ್ಯಾಯ ಮಾಡಿ, ಆ ಜ್ಞಾನ ಅನ್ನೋದನ್ನ ನಾವು ಬೆಳೆಸ್ಕೊಂಡು ಹೋದಾಗ ನಮಗೆ ಆ ಇಂಡಿವಿಜುವಲ್ ಕರ್ಮ ಅನ್ನೋದು ಕಡಿಮೆ 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 ಆಗ್ತಾ ಹೋಗುತ್ತೆ. ಸೊ ಈ ಥರ ನಾವು ಹಿಂದಿನ ಜನ್ಮದಲ್ಲೂ ಈ ಜನ್ಮದಲ್ಲೂ ಮಾಡಿರೋ ಆ ಒಂದು, ಅಂದರೆ ಒಂದು ಪ್ರಾಣಿಗಳನ್ನು ಕೊಂದೋದಾಗಲಿ, ಬೇರೆಯವ್ರ ಲೈಫಲ್ಲಿ ಇಂಟರ್ಫೇರ್ ಆಗೋದಾಗಲಿ, ಈ ಥರದ ಕರ್ಮಗಳನ್ನ ನಾವು ಮಾಡಿದಾಗ ಆ ಇಂಡಿವಿಜುವಲ್ ಕರ್ಮನ ನಾವು ನಮ್ಮ ಮೇಲೆ ನಾವು ಹಾಕ್ಕೊತೀವಿ. ಸೊ ಈ ಥರ ನಾವು, ಇದು ಒಂದು ರೀತಿಯ ಕರ್ಮ, ಇಂಡಿವಿಜುವಲ್ ಕರ್ಮ ಅಂದರೆ ಆ ವ್ಯಕ್ತಿಗತ ಕರ್ಮ. ನನ್ನ ಕರ್ಮ ಬ್ಯಾಲೆನ್ಸ್ ಬೇರೆ ಇರುತ್ತೆ, ನಿಮ್ಮ ಕರ್ಮ ಬ್ಯಾಲೆನ್ಸ್ ಶೀಟ್ ಬೇರೆ ಇರುತ್ತೆ. ಮತ್ತು ಅದೆಲ್ಲನೂ ನಮ್ಮ ಒಂದು ಹಿಂದಿನ ಜನ್ಮ ಈ ಜನ್ಮ ಅದೆಲ್ಲನೂ ಸೇರಿಕೊಂಡು ಇರುತ್ತೆ ಮಾಸ್ಟರ್ಸ್. ಮತ್ತು ಇನ್ನೊಂದು ರೀತಿಯ ಕರ್ಮ ಏನು ಅಂದರೆ, ಫ್ಯಾಮಿಲಿ ಕರ್ಮ ಇಲ್ಲ ಒಂದು ಗ್ರೂಪ್ ಕರ್ಮ. ಈಗ ಉದಾಹರಣೆಗೆ ಏನು ಹೇಳ್ಬೋದು ಅಂದರೆ, ಒಬ್ಬರು ಮನೆಯಲ್ಲಿ ಅವರು ಧ್ಯಾನ ಮಾಡ್ತಿರ್ತಾರೆ, ತುಂಬ ಆಧ್ಯಾತ್ಮಿಕ ಪುಸ್ತಕಗಳು ಓದ್ತಾ ಇರ್ತಾರೆ, ಆದರೆ ಅವರು ಮನೆಯಲ್ಲಿ ಒಪ್ಪಲ್ಲ, ಬಂದು ಬಂದು ಆ ಪುಸ್ತಕಗಳನ್ನ ಕಿತ್ತು ಹಾಕೋದು, ಇಲ್ಲ ಧ್ಯಾನ ಮಾಡುವಾಗ ಡಿಸ್ಟರ್ಬ್ ಮಾಡೋದು, ಈ ಥರ ಅವರು ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಆ ಧ್ಯಾನದ ಬಗ್ಗೆ ಗೊತ್ತಿಲ್ಲ. ಆದರೆ ನೀವು ಆಗ ಆರಾಮಾಗಿ ಒಂದು ಶಾಂತಿಯಿಂದ ಅದನ್ನು ಫೇಸ್ ಮಾಡಬೇಕು. ಅಂದರೆ ಆ ಫ್ಯಾಮಿಲಿ ಮೆಂಬರ್ಸ್ನ ಚೂಸ್ ಮಾಡ್ಕೊಂಡಿರೋದು ನೀವು. ನಾವಿಲ್ಲಿ ಬರೋ ಮುಂಚೆನೆ ನಾವು ಯಾರ ಜೊತೆ ಇರ್ತೀವಿ ಏನು ಅನ್ನೋದು ಎಲ್ಲ ನಾವು ಮೊದಲೇ ನಾವು ಡಿಸೈಡ್ ಮಾಡ್ಕೊಂಡು ಬಂದಿರ್ತೀವಿ. ಮತ್ತು ಅಂಥದ್ರಲ್ಲಿ ಆ ಒಂದು ಫ್ಯಾಮಿಲಿ ಮೆಂಬರ್ಸ್ ಈ ಥರ ಅವ್ರು ಬಿಹೇವ್ ಮಾಡಿದ್ರೇನು, ನಾವು ಅದನ್ನು ತುಂಬ ಆರಾಮಾಗಿ ಸ್ವೀಕರಿಸಿ ನಾವು ಮುಂದೆ ಹೋಗ್ತಾ ಇರಬೇಕು. ಅಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ಕೇವಲ ನಾವು ಒಂದು ಸಾಕ್ಷಿಭೂತ ಆಗಿ ಅನುಭವಿಸ್ಬೇಕು, ಸೈಲೆಂಟ್ ಆಗಿ
ಫೇಸ್ ಮಾಡಬೇಕು. ಇದು ಒಂದು ಫ್ಯಾಮಿಲಿ ಕರ್ಮ ಇಲ್ಲ ಒಂದು ಗ್ರೂಪ್ ಕರ್ಮ ಅಂತ ಹೇಳ್ಬೋದು. ಒಂದು ಎಲ್ಲರೂ ಸೇರಿ ಆ ಗ್ರೂಪ್ ಇಂದ ಆಗಿರೋ ಆ ಕರ್ಮ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ರೀತಿಯ ಕರ್ಮನೂ ಇದೆ, ಅದೇನು ಅಂದರೆ ಇನ್ ಜನರಲ್ ಕರ್ಮ. ಅಂದರೆ ಈಗ ನೀವೆಲ್ಲೋ ಹೋಗ್ತಾ ಇರ್ತೀರ, ಫ್ಲೈಟ್ ಡಿಲೇ ಆಗುತ್ತೆ, ಮತ್ತೆ ಆ ಒಂದು ಫ್ಲೈಟಿಂದ ಒಂದು ದಿನನೂ ನಿಮಗೆ ವೇಸ್ಟ್ ಆಗ್ಬೋದು, ಮತ್ತೆ ಅಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ಅದು ನಿಮ್ಮ ಕೈಯಲ್ಲಿ ಇಲ್ಲ. ಆದರೆ ಈಗ ಅದು ಡಿಲೇ ಆಗ್ತಾ ಇದೆ, ಮತ್ತೆ ನೀವು ಇಲ್ಲಿ ಏನು ಮಾಡ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಮತ್ತೆ ಒಂದು ದಿನ ಡಿಲೇ ಆಗ್ತಾ ಇದೆ, ಮತ್ತೆ ನಾನು ಇಲ್ಲೇ ಉಳ್ಕೊಂಡು ಒಂದು ಧ್ಯಾನದ ಕ್ಲಾಸ್ ಹೇಳೋದು, ಎಲ್ಲಾದರೂ ಹೋಗಿ ಒಂದು ಮೆಡಿಟೇಷನ್ ಕ್ಲಾಸ್ ಮಾಡೋದು, ಇಲ್ಲ ಯಾರಿಗಾದ್ರೂ ಧ್ಯಾನ ಹೇಳ್ಕೊಡೋದು, ಇಲ್ಲ ರೂಮಲ್ಲಿ ಕುತ್ಕೊಂಡು ಬುಕ್ ಓದೋದು, ಈ ಥರ ನೀವು ಏನೋ ಒಂದು ಏನು ಮಾಡ್ಬೋದು ಆ ಒಂದು ಕ್ಷಣದಲ್ಲಿ ನಾವು ಯೋಚನೆ ಮಾಡಿ ಮಾಡಬೇಕು. ಅಷ್ಟೇ ಹೊರತು ಈ ಥರ ಫ್ಲೈಟ್ ಡಿಲೇ ಆಗಿದೆ ಅಂತ ಅವ್ರ ಮೇಲೆ ಹೋಗಿ ಜಗಳ ಆಡಿ ಕೂಗಾಡಿ ಸಿಟ್ಟು ಮಾಡಿಕೊಂಡ್ರೆ ನಮ್ಮ ಒಂದು ಆ ಒಂದು ಶಕ್ತಿನ ನಾವೇ ಕಳ್ಕೊಂತೀವಿ ಮಾಸ್ಟರ್ಸ್. ಸೊ ಈಗ ಆಫೀಸ್ನ ಹೋಗುವಾಗಲೂ ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ, ಹಾಗಂತ ಅಲ್ಲಿ ಏನೋ ಒಂದು 2-3 ಗಂಟೆ ಟ್ರಾಫಿಕ್ ಜಾಮ್ ಆಗಿದ್ರೆ ಅವಾಗಿಂದ ಅವಾಗ ನೀವು ಬ್ಯಾಗ್ನಿಂದ ತೆಗೆದು ಒಂದು PMC ವಿಡಿಯೋಸ್ ನೋಡೋದಾಗ್ಲಿ, ಒಂದು ಬುಕ್ ಓದೋದಾಗ್ಲಿ, ಈ ಥರ ಏನೋ ಒಂದು ನಾವು ಮಾಡ್ಬೋದು. ಅದೇ ಬೇರೆಯವರು ಈ ಥರ 2 ತಾಸು 3 ತಾಸು ಅವ್ರ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಅಲ್ಲಿ ರೋಡ್ ಮೇಲೆ ಹೋಗಿ ಜಗಳ ಮಾಡ್ತಾ ಇರ್ತಾರೆ. ಅಂದರೆ ಇದು ಒಂದು ಜನರಲ್ ಕರ್ಮ, ಅಲ್ಲಿ ಒಂದು ಸಿಚುವೇಶನ್ ಬಂದಿದೆ, ಒಂದು ಪರಿಸ್ಥಿತಿ ಬಂದಿದೆ, ಮತ್ತು ಆ ಒಂದು ಘಟನೆಯಲ್ಲಿ ನೀವು ಯಾವ ಥರ ಇರ್ತೀರಾ ಅನ್ನೋದು ಮುಖ್ಯ. ಅಂದರೆ ಎಷ್ಟೇ ಕತ್ಲ ಇದ್ರೇನು ನಾವು ಆ ಕತ್ಲದಲ್ಲಿ ಏನೋ ಒಂದು ಬೆಳಕನ್ನ ಹುಡ್ಕೊಬೇಕು ಮಾಸ್ಟರ್ಸ್. ನಿಮಗೆ ತುಂಬಾನೇ ಧ್ಯಾನ ಮಾಡ್ಬೇಕಂತಿದೆ, ಆದ್ರೆ ನಿಮ್ಮ ಮನೆಯಲ್ಲಿ ಆ ಸಿಚುವೇಶನ್ಸ್ ಇಂದ ಆ ಘಟನೆಗಳಿಂದ ಏನೋ ಒಂದು 10 ದಿನಗಳಿಂದ ಧ್ಯಾನ ಮಾಡಕ್ಕೆ ಆಗ್ತಿಲ್ಲ ಅಂತ ಅನ್ಕೊಳ್ಳಿ. ಇಟ್ಸ್ ಓಕೆ, ಆಕ್ಸೆಪ್ಟ್ ಮಾಡಿ. ಎಲ್ಲೋ ಒಂದು 1 ನಿಮಿಷ 2 ನಿಮಿಷ 5 ನಿಮಿಷನಾದ್ರೂ ನಿಮಗೆ ಟೈಮ್ ಸಿಗುತ್ತೆ ಧ್ಯಾನ ಮಾಡಕ್ಕೆ, ಆ ಒಂದು 5 ನಿಮಿಷನ ಹುಡ್ಕೊಳ್ಳಿ. ಒಬ್ಬ ಪಿರಮಿಡ್ ಮಾಸ್ಟರ್ ಅಂದ್ರೆ ಎಷ್ಟು ಕತ್ಲ ಇದ್ರೇನು, ಏನೇ ಒಂದು ಸಿಚುವೇಶನ್ಸ್ ಇದ್ರೇನು ಅದರಲ್ಲಿ ಆ ಬೆಳಕನ್ನ ಹುಡ್ಕೊಂತಾರೆ. ಏನ್ ಪರಿಸ್ಥಿತಿ ಬಂದ್ರೇನು ನಾನು ಈಗ ಧ್ಯಾನ ಮಾಡ್ಬೋದು, ಯಾವಾಗ ಧ್ಯಾನ ಮಾಡ್ಬೋದು, 1 ನಿಮಿಷ ಸಿಕ್ಕ್ರೇನು ಸಾಕು ಧ್ಯಾನ ಕೂತ್ಕೊಂಬೋದು. ಕೇವಲ ನಿಮ್ಮ ಕಣ್ಣುಗಳನ್ನ ಮುಚ್ಕೊಂಡು ನಿಮ್ಮ ಶ್ವಾಸದ ಜೊತೆಗೆ ಇರೋದು. ಸೊ ಈ ತರ ನನಗೆ ಇಂಥ ಒಂದು ಪರಿಸ್ಥಿತಿ ಇದೆ, ಇಂಥ ಒಂದು ಘಟನೆ ಇದೆ ಅಂತ ಅದ್ರ ಬಗ್ಗೆ ಕೊರಗೋ ಬದಲು, ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋ ಬದಲು, ಈ ಒಂದು ಸಿಚುವೇಶನಲ್ಲಿ ನಾನು ಏನು ಮಾಡ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಿ ಮಾಡಬೇಕು. ಸೊ ಆ ಥರ ಎಷ್ಟು ನಿಮ್ಮ ಜೀವನದಲ್ಲಿ ಕತ್ಲೆ ಇದ್ರೇನು ಅದರಲ್ಲಿ ಬೆಳಕನ್ನ ಹುಡುಕೊಳ್ಳಿ. ನಾವ್ ಯಾವಾಗ ಆ ಬೆಳಕಿನ ಕಡೆ ನಾವು ನಮ್ಮ ದೃಷ್ಟಿ ಅನ್ನೋದನ್ನ ನಾವು ಇಡ್ತೀವೋ ಆಗ ಅದು ಇನ್ನೂ ಬೆಳೆಯುತ್ತಾ ಹೋಗುತ್ತೆ ಮಾಸ್ಟರ್ಸ್. ಮತ್ತೆ ಈ ತರ ಒಂದು ಇಂಡಿವಿಜುವಲ್ ಕರ್ಮ ಅನ್ನೋದಿರುತ್ತೆ, ಒಂದು ಗ್ರೂಪ್ ಕರ್ಮ ಅಂತ ಇರುತ್ತೆ, ಒಂದು ಜನರಲ್ ಕರ್ಮ ಅಂತ ಇರುತ್ತೆ. ಮತ್ತೆ ನಾವ್ ಎಷ್ಟಾದ್ರೆ ಅಷ್ಟು ನಮ್ಮ ಒಂದು ಇಂಡಿವಿಜುವಲ್ ಕರ್ಮನ ನಾವು ಕ್ಲಿಯರ್ ಮಾಡ್ಕೊಬೇಕು ಮಾಸ್ಟರ್ಸ್. ಕೇವಲ ನಮ್ಮ ಧ್ಯಾನದಿಂದ, ಒಂದು ಸಜ್ಜನ ಸಾಂಗತ್ಯದಿಂದ, ಪುಸ್ತಕ ಓದ ಆ ಸ್ವಾಧ್ಯಾಯದಿಂದ, ಮತ್ತೆ ನಮ್ಮ ಒಂದು ಇಂಡಿವಿಜುವಲ್ ಕರ್ಮನ ನಾವು ಕ್ಲಿಯರ್ ಮಾಡಿಕೊಂಡು ಯಾವಾಗ ನಾವು ಒಳಗಡೆ ತುಂಬ ಸಂತೋಷವಾಗಿ ಪ್ರಶಾಂತವಾಗಿ ಇರ್ತೀವೋ ಆಗ ನಮ್ಮ ಹೊರಗಡೆ ನಮ್ಮ ಪರಿಸ್ಥಿತಿಗಳು ಎಲ್ಲ ತುಂಬಾ ಬದಲಾವಣೆ ಬರುತ್ತೆ. ನಾವು ಒಳಗಡೆ ಯಾವ ಥರ ಇರ್ತೀವೋ ಹೊರಗಡೆನೂ ಅದೇ ರಿಫ್ಲೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಮತ್ತೆ ಯಾವುದೇ ಒಂದು ಸಿಚುವೇಶನ್ ಬಂದ್ರೇನು ಇಲ್ಲಿ ನಾನು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಮತ್ತೆ ಈ ಒಂದು ದೃಷ್ಟಿಕೋನದಿಂದ ನಾವು ನೋಡಿದ್ರೆ ನಾವು ಮಾಡೋ ಕೆಲಸಗಳಲ್ಲಿ ತುಂಬಾನೇ ಅಪರಿಪೂರ್ಣತೆ ಅನ್ನೋದು ಬರುತ್ತೆ ಮಾಸ್ಟರ್ಸ್.
ಮತ್ತೆ ಇದು ಮೂರು ತರದ ಆ ಕರ್ಮಗಳು. ಮತ್ತೆ ಪ್ರತಿನಿತ್ಯ ನಾವು ಅಸತ್ಯ ಅನ್ನೋದನ್ನ ನೆನ್ಪು ಮಾಡ್ಕೊಂತೀವಿ. ನಾನು ಆತ್ಮ, ನಾನು ಈ ಏಳು ಶರೀರಗಳನ್ನು ತಗೊಂಡು ಈ ಭೂಮಿಯ ಮೇಲೆ ಆ ಅನುಭವಗಳಿಗೋಸ್ಕರ ಇಲ್ಲಿ ಬಂದಿದ್ದೇನೆ. ಮತ್ತೆ ಅಂಥದ್ರಲ್ಲಿ ಜೀವನ ಅನ್ನೋದು ಒಂದು ನಾಟಕ ಅಂತ ನಾವು ನೆನ್ಪಿಟ್ಕೊಳ್ಳೋಣ. ಈ ಒಂದು ನಕ್ಷತ್ರ ಲೋಕಗಳಲ್ಲಿ ಈ ಭೂಮಿ ಅನ್ನೋದು ತುಂಬಾ ಚಿಕ್ಕದು. ಅಂಥದ್ರಲ್ಲಿ ನಮ್ಮ ಸಮಸ್ಯೆಗಳು ಇನ್ನೆಷ್ಟು ಚಿಕ್ಕ. ನಾವು ಕೇವಲ ಪ್ರತಿಯೊಂದು ಒಂದು ಅನುಭವಕ್ಕೋಸ್ಕರ ಬಂದಿದ್ದೀವಿ ಅಂತ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಮತ್ತೆ ನಾಳೆ ಇದೇ ಸಮ 6 ಗಂಟೆಗೆ ಸಿಗೋಣ ಮಾಸ್ಟರ್ಸ್. ಮತ್ತೆ ಇವತ್ತು ರಾತ್ರಿ ಹಾಗೆ ನಾಳೆ ಬೆಳಿಗ್ಗೆ ಆ ಸಂಗೀತ ಸಾಮೂಹಿಕ ಧ್ಯಾನ ಇರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಕ್ವಶನ್ಸ್ ಇದ್ರೂ ನನಗೆ ಮೆಸೇಜ್ ಮಾಡ್ಬೋದು ಮಾಸ್ಟರ್ಸ್. ಮತ್ತೆ ಅಸತ್ಯ ಅನ್ನೋದನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಈ ಮೂರು ರೀತಿಯ ಆ ಕರ್ಮಗಳ ಬಗ್ಗೆ ತಿಳ್ಕೊಳ್ಳಿ. ಮತ್ತೆ ನಾಳೆ ಇದೇ ಸಮಯ ಸಂಜೆ 6 ಗಂಟೆಗೆ ಸಿಗೋಣ ಮಾಸ್ಟರ್ಸ್. ತುಂಬ ಧನ್ಯವಾದಗಳು.